ಮೇಡಮ್. ಅಲ್ಲ, ನಮ್ ಟ್ಯಾಕ್ಸಿ ಬಾಡಿಗೆ ಕೊಡದೆ ಹೋಗ್ತಿದ್ದಿರಲ್ಲ. ಮಿನಿಸ್ಟರ್ ಶಂಬೈನವ್ರ ಮಗಳು ಈ ಹೇಮ ನಿನ್ನ ವೆಹಿಕಲ್ ನಲ್ಲಿ ಕೂತಿದ್ಲಲ್ಲ, ಅದೇ ನಿನ್ನ ಪುಣ್ಯ, ನಿನ್ ಟ್ಯಾಕ್ಸಿ ಪುಣ್ಯ. ನಿಮ್ ಹಂಗಲ್ಲಿ ಬದುಕೋ ಜನಕ್ಕೆ ನಿಮ್ ಮಿನಿಸ್ಟರ್ ಮಗಳಾಗಿರ್ಬೋದು, ನನ್ನಂತ ಸ್ವತಂತ್ರವಾಗಿ ದುಡ್ದು ಬದುಕೋ ಗಂಡಗಲ್ಲ. ರೀ, ಮಾತತ್ರ ಮಿನಿಸ್ಟರ್ ಮಗಳು ಮಿನಿಸ್ಟರ್ ಮಗಳು ಅಂತಿರಲ್ಲ, ಆ ಮರ್ಯಾದೆ ಏನಾದ್ರು ಉಳಿಸ್ಕೋಬೇಕಾದ್ರೆ ಮೊದಲು ನನ್ನ ಬಾಡಿಗೆ ದುಡ್ಡನ್ನ ಬಿಸಾಕ್ ಮಾತಾಡಿ. ಯು ಗೂಂಡಾ ಡ್ರೈವರ್, ನನ್ ಕಾರ್ ನ ಫಾಲೋ ಮಾಡ್ಕೊಂಡ್ ಬಂದಿದ್ದು ಅಲ್ದೆ ಮನೆ ಒಳಗ್ ನುಗ್ಗಿ ರೋಪ್ ಹಾಕ್ತೀಯಾ? ಬಾಡಿಗೆ ವಸೂಲ್ ಮಾಡಕ್ ಬಂದಿರೋ ಪಟಾಣ ಬಾಯಿ ಜಬ್ರಿಗೆ ಬೆದರ್ಕೊಂಡು ಹೋಗೋನಲ್ಲ. ನೋಡಿ, ಬಾಡಿಗೆ 25 ರೂಪಾಯಿ, ಇಷ್ಟೊತ್ತಂಗ ನನ್ ಟೈಮ್ ವೇಸ್ಟ್ ಮಾಡದಲ್ಲ. ವೇಟಿಂಗ್ ಚಾರ್ಜ್ 10 ರೂಪಾಯಿ, ಒಟ್ಟು 35 ರೂಪಾಯಿ ತೆಗಿರಿ. ಓ, 35 ಬೇಕಾ? ಕೊಡ್ತೀನಿ. ಈಗ್ಲೇ ಪೊಲೀಸ್ ಫೋನ್ ಮಾಡ್ತೀನಿ, ಅವ್ರು ಬಂದು 35 ಯಾಕೆ 75 ಕೊಡ್ತಾರೆ. ಓಹೋ, ಪೊಲೀಸ್ ಫೋನ್ ಮಾಡ್ತೀರಾ? ಮಾಡಿ. ಆ ನಿಮ್ ಪೊಲೀಸ್ ಇಲ್ಲಿಗೆ ಬಂದು ನನ್ನ ಮೈ ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಈ ಸಡ್ಲಾಪುರದಲ್ಲಿ 400 ಟ್ಯಾಕ್ಸಿಗಳಿದೆ, ನಮ್ಮ ಅಸೋಸಿಯೇಷನ್ ಅಲ್ಲಿ 800 ಜನ ಇದ್ದಾರೆ. ಯಾರಿಗಾದ್ರೂ ಒಬ್ರಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದ ಅಷ್ಟು ಜನ ಈ ಬಂಗ್ಲೆ ಸುತ್ತ ಗೇರಾಯಿಸಿ ಮಾಣಗೆಟ್ಟು ಮಂತ್ರಿ ಮುರ್ದಾಬಾದ್, ಮಂತ್ರಿ ಮಗಳು ಮುರ್ದಾಬಾದ್ ಅನ್ನೋ ಕೂಗು ಗಗನ ಮುಟ್ಟುತ್ತೆ. ಆಗ ಮಂತ್ರಿ ಮಾನ, ಮಂತ್ರಿ ಮಗಳ ಮಾನ ಒಟ್ಟಿಗೆ ಅರಾಜ್ ಆಗ್ಬಿಡುತ್ತೆ. ಡೌಟೇ ಇಲ್ಲ, ಅರಾಜ್ ಆಗೇ ಆಗುತ್ತೆ. ಏನಪ್ಪ ಟ್ಯಾಕ್ಸಿ ಡ್ರೈವರ್, ನಮ್ಮ ಮಾನ ಮರ್ಯಾದೇನಾ? ಕೇವಲ 35 ರೂಪಾಯಿಗೆ ಅರಾಜ್ ಹಾಕ್ಬಿಟ್ಟಿಯಲ್ಲ. ದುಡುತ್ತಿನ ಮನುಷ್ಯನಿಗೆ ಬೆನ್ ಮೇಲೆ ಒಂದ್ ಏಟ್ ಬಿದ್ರು ತಡ್ಕೋಬಹುದು ಸರ್, ಆದ್ರೆ ಹೊಟ್ಟೆ ಮೇಲೆ ಹೊಡೆದು ಬಿಟ್ರೆ ಪ್ರಪಂಚನೆ ಸುಟ್ಬಿಟ್ಟು ಎಷ್ಟು ಕೋಪ ಬರುತ್ತೆ. ಡೌಟೇ ಬೇಡ, ಈ ಮಂತ್ರಿ ಶಂಬಯ್ಯ ತನ್ನ ಹೊಟ್ಟೆ ಮೇಲೆ ಬೇಕಾದ್ರೂ ಹೊಡ್ಕೋತಾನೆ, ಹೊರ್ತು ಇನ್ನೊಬ್ರು ಹೊಟ್ಟೆ ಮೇಲೆ ಮಾತ್ರ ಹೊಡೆಯಲ್ಲಪ್ಪ. ನಿನಗೆ 35 ರೂಪಾಯಿ ತಾನೆ ನಾನ್ ಕೊಡ್ತೀನಿ. ಏನಮ್ಮ ಇದು ಜಿಜ್ಬಿ 35 ರೂಪಾಯಿಗೋಸ್ಕರ ಈ ತರ? ಐ'ಮ್ ಸಾರಿ ಡ್ಯಾಡಿ, ನಾನೇ ನೀವು ದುಡ್ಡಿಗೆ ಟೋಪಿ ಹಾಕ್ಬೇಕು ಅಂತ ಮಾಡ್ಲಿಲ್ಲ, ನಾನು ನಿಮ್ ಮಗಳು ಅಂತ ತಿಳಿದು ಭಾರಿ ರಫ್ ಅಂಡ್ ಟಫ್ ಆಗಿ ಮಾತಾಡ್ದ, ಅದಕ್ಕೆ ಪಾಠ ಕಲ್ಸ್ಬೇಕು ಅಂತ ಸತಾಯಿಸ್ದೆ. ನಮ್ಮ ಅಪ್ಪ ಅಮ್ಮ ಸಾಕಷ್ಟು ಪಾಠ ಕಲ್ಸ್ಯಾರೆ, ನಿಮ್ಮ ಹತ್ರ ಕಲಿಯಕೇನ್ ಬಾಕಿ ಇಲ್ಲ.